ಸುಂದರಮ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದರಲ್ಲೂ ಮಹಿಳಾ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳಷ್ಟು ಮಹಿಳಾ ಸಾಹಿತಿಗಳು ತಮ್ಮ ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂಥದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ, ಅವರನ್ನು ಗುರುತಿಸಿದ್ದೀವಿ. ಈ ರೀತಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಕೆಲವು ಪ್ರಮುಖ ಮಹಿಳಾ ಸಾಹಿತಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಎಲ್ಲ ಸಾಹಿತಿಯ ಸಹೋದರಿಗಳು ಸಹೋದರಿಯರು ಗುರುತಿಸಲಿಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಒಂದು ಒಳ್ಳೆಯ ಹೆಸರಂದರೆ ಡಾಕ್ಟರ್ ಕೆ ಶರೀಫಾರ್ ಅವರದು. ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ಶರೀಫಾ ಮೇಡಮ್ ಅವರನ್ನು ಚಂದ್ರಮ ವಾಹಿನಿಗೆ ಸ್ವಾಗತಿಸ್ತೇನೆ. ನಮಸ್ತೆ ಸರ್. ಚಂದ್ರಮ ವಾಹಿನಿ ತುಂಬ ಮಹತ್ವದ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಸುಮಾರು ಜನ ತಜ್ಞರ ವಿದ್ವಾಂಸರ ಮತ್ತು ಸಾಹಿತಿಗಳ ಪರಿಚಯ ಚಂದ್ರಮ ವಾಹಿನಿಯ ಮೂಲಕ ಈ ಕರೋನಾ ಕಾಲದಲ್ಲಿ ಇದು ಒಂಥರ ತ್ರಸ್ತವಾದಂತಹ ಪರಿಸ್ಥಿತಿಯಲ್ಲಿ ತಮ್ಮ ವಾಹಿನಿಯ ಮೂಲಕ ಒಂದು ಚಾಲನೆ ನೀಡಿ ಜನರಲ್ಲಿ ಒಂದು ಸಾಹಿತ್ಯಿಕ ಅಭಿರುಚಿಯನ್ನು ಬೆಳೆಸುವ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅರವಿಂದ ಮಾಲಗತ್ತಿ ಇಬ್ಬನಿ ಹಾಗೂ ನಮ್ಮ ಇನ್ನೊಬ್ಬ ಗುರುಮೂರ್ತಿ ಈ ಎಲ್ಲ ಒಂದು ಅವರ ತಂತ್ರಜ್ಞರ ಒಂದು ಬಳಗ ಎಲ್ಲರೂ ಸೇರಿಕೊಂಡು ತುಂಬ ಉತ್ತಮವಾದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಹಿತ್ಯಿಕವಾಗಿ ಮೌಲಿಕವಾಗಿ ಈ ವಾಹಿನಿ ಇನ್ನೂ ಹೆಚ್ಚು ಶ್ರೇಯಸ್ಸು ಗಳಿಸುವ ಅವಕಾಶಗಳು ಅವರಿಗಿದ್ದಾವೆ ಅಂತ ಹೇಳಿ ನಾನು ಅವರಿಗೆ ಅಭಿನಂದಿಸ್ತೇನೆ. ಧನ್ಯವಾದಗಳು ಮೇಡಮ್. ಚಂದ್ರಮ ವಾಹಿನಿಯ ವಾರದ ವಿಶೇಷ ವ್ಯಕ್ತಿಯಾಗಿ ಕನ್ನಡ ನಾಡಿನ ಬಂಡಾಯ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಂತಹ ಖ್ಯಾತ ಬರಹಗಾರ್ತಿಯಾದಂತಹ ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರನ್ನು ನಾನು ಕಿರುಪರಿಚಯವನ್ನು ಮಾಡಿಕೊಡಲಿಕ್ಕೆ ಬಯಸ್ತೇನೆ. ಶರೀಫಾ ಅಂದಾಕ್ಷಣಕ್ಕೆ ಕನ್ನಡದಲ್ಲಿ ನಾವು ಮುಸ್ಲಿಂ ಸಮುದಾಯದಿಂದ ಬಂದಂತಹ ಬಹಳ ಗಟ್ಟಿ ಬರಹಗಾರ್ತಿಯರಲ್ಲಿ ಒಬ್ಬರು ಎನ್ನುವಂಥದ್ದನ್ನು ತಟ್ಟನೆ ನೆನಪಿಗೆ ತಂದುಕೊಳ್ತೀವಿ. ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರು ಹುಟ್ಟಿದ್ದು 1957 ಗುಲ್ಬರ್ಗಾದಲ್ಲಿ ಜನಿಸ್ತಾರೆ. ತಂದೆಯ ಹೆಸರು ಬಾಬು ಮಿಯಾ, ತಾಯಿಯ ಹೆಸರು ಪುತಲಿ ಬೇಗಂ, ಇವರ ಪತಿ ಹೆಸರು ಎಂ ಇಕ್ಬಾಲ್ ಹುಸೇನ್ ಅಂತೇಳಿ. ಇವರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ನಿಶಾತ್, ನಫೀಸ್, ಸುಜಾತ್. ಹಾಗೆ ಇವರ ಶಿಕ್ಷಣವನ್ನು ನಾವು ಗಮನಿಸೋದಾದರೆ ಶ್ರೀಯುತರು ಎಂ ಎಯನ್ನು ಮುಗಿಸಿ ಡಿಲೀಟನ್ನು ಮಾಡಿ ಕನ್ನಡ ಮುಸ್ಲಿಂ ಸಂವೇದನೆ ಮಹಿಳಾ ಸಂವೇದನೆಗೆ ಸಂಬಂಧಪಟ್ಟಂತೆ ಡಿಲೀಟನ್ನು ಮಾಡಿದ್ದಾರೆ. ವಿಶೇಷವಾದಂತಹ ಒಂದು ವಿಚಾರ ಏನಂದರೆ ಮುಸ್ಲಿಂ ಸಮುದಾಯದಿಂದ ಕನ್ನಡಕ್ಕೆ ಬಂದ ಮೊದಲ ಕವಯಿತ್ರಿ ಎನ್ನುವ ಒಂದು ಹೆಸರನ್ನು ಪಡೆದಿರುವಂತಹ ಶ್ರೇಯಸ್ಸು ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರಿಗೆ ಸಲ್ಲುತ್ತೆ. ಕಾರಣ 1975 ಕ್ರಾಂತಿ ಪತ್ರಿಕೆಯಲ್ಲಿ ಫ್ಯಾಷನ್ ಎಂಬ ಕವಿತೆಯನ್ನು ಮೊದಲು ಪ್ರಕಟಿಸಿದ್ದೇ ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರು. ಹಾಗಾಗಿ ಕಾದಂಬರಿಯಲ್ಲಿ ನಾವು ಹೇಗೆ ಮುಸ್ಲಿಂ ಸಮುದಾಯದಿಂದ ಬಂದಂತಹ ಸಾರಾಬುಬಕರ್ ಮೇಡಮ್ ಅವರನ್ನು ಗುರುತಿಸ್ತೀವೋ, ಕಥಾ ಸಾಹಿತ್ಯದಲ್ಲಿ ಹೇಗೆ ಮುಮ್ತಾಜ್ ಬೇಗಂ ಅವರನ್ನು ಗುರುತಿಸ್ತೀವೋ, ಕಾವ್ಯ ಭಾಗದಲ್ಲಿ ನಾವು ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರನ್ನು ಗುರುತಿಸಬೇಕಾಗ್ತದೆ ಎನ್ನುವಂಥದ್ದು ನನ್ನ ಅನಿಸಿಕೆ. ಶ್ರೀಯುತರು ಮಾರುಕಟ್ಟೆಯ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿದ್ದಾರೆ. ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರ ಕೃತಿಗಳನ್ನು ನಾನು ಪರಿಚಯ ಮಾಡಿಕೊಡೋದಾದರೆ 1970 ಸಾಹಿತ್ಯ ಕೃಷಿಯನ್ನು ಕೈಗೊಂಡಂತಹ ಶರೀಫಾ ಅವರು 1980 ಮಹಿಳೆ ಮತ್ತು ಸಮಾಜ ಎನ್ನುವಂತಹ ವಿಮರ್ಶಾ ಕೃತಿಯನ್ನು ಬರೀತಾರೆ. ಬಿಡುಗಡೆಯ ಕವನಗಳು ಅಂತೇಳಿ 1995 ಪುಸ್ತಕವನ್ನು ಹೊರತರುತ್ತಾರೆ. ನೂರನ್ನಗಳ ಅಂತರಂಗ ಎನ್ನುವ ಕಾವ್ಯವನ್ನು 1997, ಪಾಂಚಾಲಿ ಎನ್ನುವ ಕಾವ್ಯವನ್ನು 2000, ಮಮತಾಜಳ ಮಹಲು ಕಾವ್ಯವನ್ನು 2001, ಬಂಡಾಯ ಮುಸ್ಲಿಂ ಸಂವೇದನೆ ಎನ್ನುವ ವಿಮರ್ಶಾ ಕೃತಿಯನ್ನು 2004, ಬುರ್ಕಾ ಪ್ಯಾರಡೈಸ್ ಎನ್ನುವಂತಹ ಕಾವ್ಯಭಾಗವನ್ನು 2009, ಮುಸ್ಲಿಂ ಮಹಿಳಾ ಸಂವೇದನೆ ಎನ್ನುವ ಸಂಶೋಧನಾ ಕೃತಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಡಿಲಿಟ್ ಪದವಿಗಾಗಿ ಸಲ್ಲಿಸಿದ ಸಂಶೋಧನಾ ಕೃತಿಯನ್ನು 2011 ಪ್ರಕಟಪಡಿಸ್ತಾರೆ. ಮುಸ್ಲಿಂ ಲೋಕದ ತಲ್ಲಣಗಳು ಎನ್ನುವ ವಿಮರ್ಶಾ ಕೃತಿಯನ್ನು 2011 ಪ್ರಕಟಿಸ್ತಾರೆ. ಬತ್ತಳಿಕೆ ಎನ್ನುವ ವಿಮರ್ಶಾ ಕೃತಿ, ನೌಕರರ ಮಿಲನ ಎನ್ನುವಂಥದ್ದೊಂದು ಸಂಪಾದನಾ ಕೃತಿ, ಹೊಸ ಶತಮಾನದ ಕಾವ್ಯ ಎನ್ನುವಂಥ ಸಂಪಾದನಾ ಕೃತಿ, ಗೀತಾ ನಾಗಭೂಷಣರವರ ಮಹಿಳಾ ಮಾರ್ಗ ಎನ್ನುವ ಸಂಪಾದನಾ ಕೃತಿ, ಅಮ್ಮ ಮತ್ತು ಯುದ್ಧ ಎನ್ನುವ ವಿಮರ್ಶಾ ಕೃತಿಯನ್ನು ಕೂಡ ಇವರು ರಚಿಸಿದ್ದಾರೆ. ಬಹುಮುಖ್ಯವಾಗಿ ಶರೀಫಾ ಮೇಡಮ್ ಅವರಲ್ಲಿ ಬಹಳಷ್ಟು
ವಿಚಾರಗಳನ್ನು ಗಮನಿಸುವ ಸಂದರ್ಭದಲ್ಲಿ ಕಾವ್ಯ ಭಾಗವನ್ನು ಇವರು ಬಹಳಷ್ಟು ತಮ್ಮದೇ ಆದಂತಹ ಶೈಲಿಯಲ್ಲಿ ಬಳಸ್ಕೊಂಡಿರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಗಮನಿಸಬೇಕಾಗ್ತದೆ. ಫೈಜ್ನಾಮ ಎನ್ನುವಂಥ ಅನುವಾದ ಕೃತಿಯನ್ನು ಕೂಡ ಶ್ರೀಯುತರು ಹೊರತಂದಿದ್ದಾರೆ. ಮಹಿಳೆ ಚಳುವಳಿ ಮತ್ತು ರಾಜಕಾರಣ ಎನ್ನುವ ವಿಮರ್ಶಾ ಕೃತಿಯನ್ನು, ಸಂತ ಪಕ್ಕಿರಳ ಜೋಡಿಗೆ ಎನ್ನುವಂಥ ಕಾವ್ಯಭಾಗವನ್ನು 2013ರಲ್ಲಿ ಹೊರತರ್ತಾರೆ. ಒಡನಾಡಿ ಅರಸು ಎನ್ನುವಂಥ ಸಂಪಾದನ ಕೃತಿಯನ್ನು 2016ರಲ್ಲಿ ಹೊರತರ್ತಾರೆ. ಶ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು ಬಹುಮಾನಗಳು ಲಭಿಸಿದೆ. ವನಿತ ಸಾಹಿತ್ಯ ಶ್ರೀ ಪ್ರಶಸ್ತಿ, ಅತಿಮೊಬ್ಬೆ ಸಾಹಿತ್ಯ ಪ್ರಶಸ್ತಿ, ನಲ್ಲೂರು ಪ್ರಸಾದ್ ಸಾಹಿತ್ಯ ಪ್ರಶಸ್ತಿ, ಅಂಕ ಪ್ರಶಸ್ತಿ, ಸಿದ್ಧಲಿಂಗ ಪಟ್ಟಣ ಪ್ರಶಸ್ತಿ, ಮತ್ತು ಇವರ ಜೀವಮಾನದ ಸಾಹಿತ್ಯಕ್ಕಾಗಿ ಗೌರವ ಪ್ರಶಸ್ತಿಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ನೀಡಿದ್ದಾರೆ. ವಿಚಿ ಪ್ರಶಸ್ತಿಯನ್ನು ವಿಚಿ ಪ್ರತಿಷ್ಠಾನದವರು ಸಂತಳ ಜೋಳಿಗೇರುಟ್ಟಿ ಕೃತಿಗೆ ನೀಡಿದ್ದಾರೆ. ಅನುಪಮ ಪ್ರಶಸ್ತಿ, ಡಾಕ್ಟರ್ ಗೀತಾ ದೇಸಾಯಿ ಪ್ರಶಸ್ತಿ, ಗಡಿನಾಡ ಗೌರವ ಪ್ರಶಸ್ತಿ, ಕೀರಂ ಪುರಸ್ಕಾರ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಹಾಗೆಯೇ ಕವಿ ಸರ್ವಜ್ಞ ಪ್ರಶಸ್ತಿ, ಬಸವ ಚೈತನ್ಯ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗೆ ಭಾಜನಾಗಿದ್ದಂತಹ ಡಾಕ್ಟರ್ ಕೆ ಶರೀಫರವರು ಬರೆದಿರುವಂಥ ಸಾಹಿತ್ಯವನ್ನು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದಾಗ ಶ್ರೀಯುತರ ಸಾಹಿತ್ಯ ಕ್ಷೇತ್ರ ಎಷ್ಟು ಹುಲಸಾಗಿ ಬೆಳೆದಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೊರತುಕೋಬೇಕಾಗ್ತದೆ. ಬೆಂಗಳೂರು ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ದಾವಣಗೆರೆ ವಿಶ್ವವಿದ್ಯಾಲಯ, ಕುವೆಂಪು ವಿಶ್ವವಿದ್ಯಾಲಯ, ಹಾಗೆ ಮೈಸೂರು ವಿಶ್ವವಿದ್ಯಾಲಯ ಕೂಡ ಶ್ರೀಯುತರ ಕಾವ್ಯ ವಿಮರ್ಶೆ ಕೃತಿಗಳನ್ನು ಪದವಿ ಹಂತದಲ್ಲಿ ಪಠ್ಯಕ್ರಮವಾಗಿಟ್ಟಿದ್ದಾರೆ. ವಿಶೇಷ ಅಂದರೆ ಮುಸ್ಲಿಂ ಸಮುದಾಯದಿಂದ ಬಂದಂತಹ ಕೆಲವೇ ಜನ ಕವಯಿತ್ರಿಯರ ಮಹಿಳಾ ಆತ್ಮಕಥೆಗಳಲ್ಲಿ ಅಗ್ನಿದಿವ್ಯ ಎನ್ನುವಂತಹ ಡಾಕ್ಟರ್ ಕೆ ಶರೀಫರವರ ಆತ್ಮಕಥೆಯನ್ನು ಮೈಸೂರು ವಿಶ್ವವಿದ್ಯಾಲಯ ಪದವಿ ಪಠ್ಯದಲ್ಲಿ ಅಳವಡಿಸಿರುವಂಥದ್ದು ಅವರ ಸಾಹಿತ್ಯ ಕೃಷಿಗೆ ಮತ್ತು ಅವರಿಗೆ ಸಂದಂತಹ ಒಂದು ದೊಡ್ಡ ಗೌರವ ಅಂತ ನಾನಾದರೂ ಅಂದ್ಕೊಂಡು ಶ್ರೀಯುತರನ್ನು ನಾವು ಈ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಚರ್ಚೆಗೆ ನಾನು ಶ್ರೀಯುತರಲ್ಲಿ ಮಾತನಾಡಲಿಕ್ಕೆ ಬಯಸ್ತೇನೆ. ಮೇಡಮ್, ತಾವು ಕಳೆದ 50 ವರ್ಷದಿಂದ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಕೃಷಿಯನ್ನು ಮಾಡಿದ್ದೀರ. ಒಂದು ಕಡೆ ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ತಮ್ಮ ಸಂವೇದನೆಯ ಮೂಲಕ ಕಟ್ಟಿಕೊಡ್ತಾ ಬಂದಿದ್ದೀರಿ. ತಮ್ಮ ಸಾಹಿತ್ಯಕ್ಕೂ ಮುಂಚೆ ತಮ್ಮ ಬಾಲ್ಯ ಜೀವನ ಹೇಗಿತ್ತು ಅನ್ನೋದನ್ನು ತಾವು ತಿಳಿಸ್ಕೊಡಿ ಅಂತೇಳಿ ವಿನಂತಿಸ್ತೇನೆ. ನನ್ನ ಬಾಲ್ಯದ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಕೃಷಿಕ ಸಮಾಜದಿಂದ ಬಂದಂಥ ಕುಟುಂಬ ಆದರೂ ನಮ್ಮ ತಂದೆ ಒಂದು ಚಿಕ್ಕ ಪುಟ್ಟ ಕೆಲವು ಸರ್ಕಾರಿ ನೌಕರಿಯಲ್ಲಿದ್ದರು. ಮನೆಯಲ್ಲಿ ನೋಡಿದರೆ 7 ಜನ ಮಕ್ಕಳು, ಫ್ಯಾಮಿಲಿ ಪ್ಲ್ಯಾನಿಂಗ್ ಏನು ಇರಲಿಲ್ಲ, ಹಂಗಾಗಿ ಮಕ್ಕಳು 7 ಜನ ಇದ್ವಿ. 2ನೇ ಮಗಳಾಗಿ ನಾನು ಹುಟ್ಟಿದಾಗ ಸಹಜವಾಗಿ ಆಗಿನ ಕಾಲದಲ್ಲಿ ಅಂದರೆ 1950, 60, 70ರ ದಶಕದಲ್ಲೆಲ್ಲ ಮಕ್ಕಳ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅಂತಹ ಮಹತ್ವದ ಒಂದು ವಿಷಯವಾಗೇ ಇರಲಿಲ್ಲ. ಅವರಿಗೆ ಮದುವೆ ಒಂದೇ ದೊಡ್ಡ ವಿಷಯ ಆಗಿತ್ತು. ಮದುವೆ ಮಾಡಿಬಿಟ್ರೆ ಮುಗಿಯಿತು ಮಹಿಳೆಗೆ. ಹೆಣ್ಮಕ್ಕಳು ಅಂದರೆ ಅಷ್ಟೇನೆ, ಮನೆಗೆ ಅಡುಗೆ ಕಲಿಬೇಕು, ಮಂಥನ ನಡೆಸಬೇಕು, ಮದುವೆ ಆಗಬೇಕು, ಮಕ್ಕಳ ಪಾಲನೆ ಪೋಷಣೆ ಮಾಡೋದು, ಇದಿಷ್ಟೇ ಗೊತ್ತಿರುವಂಥ ಕುಟುಂಬ ಅದು. ಅಲ್ಲಿ ಲಿಂಗ ಸಮಾನತೆ, ಸಾಹಿತ್ಯ, ಆಮೇಲೆ ಹೋರಾಟ, ಇಂಥವ ಯಾವ ಶಬ್ದಗಳೇ ಅಲ್ಲಿ ಬರ್ತಿರಲಿಲ್ಲ. ಅಂತಹ ಒಂದು ಮುಗ್ಧವಾಗಿರುವಂತಹ ಕುಟುಂಬದಲ್ಲಿ ನಾನು ಮೊಟ್ಟ ಮೊದಲಿಗೆ ಆ ಲಿಂಗ ತಾರತಮ್ಯದ ಎಡೆಗಳನ್ನು ಕಂಡಾಗ ಒಂದು ರೀತಿಯ ತಲ್ಲಣಕ್ಕೊಳಗಾಗ್ತಿದ್ದೆ. ಏನಿದು, ಯಾಕೆ ಅಂತ ಬಾಲ್ಯದ. ಅವಾಗ ಏನಿತ್ತು ಅಂದರೆ, ಈ ಪೋಲ್ಟ್ರಿ ಫಾರ್ಮ್ಸ್ ಎಲ್ಲ ಇದು ಅಷ್ಟು ಬೆಳೆದಿರಲಿಲ್ಲ. ಮನೆಯಲ್ಲಿ ಕೋಳಿಗಳೆಲ್ಲ ಸಾಕ್ತಿದ್ರು. ಒಂದು ಯಾವಾಗಾದರೂ ಒಂದು ಕೋಳಿ ಕೊಯ್ದರೆ 2 ಕಾಲುಗಳನ್ನು ಅಪ್ಪನಿಗೊಂದು ಅಣ್ಣನಿಗೊಂದು ಇಟ್ಟುಬಿಡೋರು. ತಮ್ಮ ಹುಟ್ಟಿರಲಿಲ್ಲ ಇನ್ನು. ನಾನು ಅದನ್ನು ಪ್ರಶ್ನೆ ಮಾಡ್ತಿದ್ದೆ, ಯಾಕಮ್ಮ ಕೋಳಿ ಕೊಯ್ದು ಸಾರು ಮಾಡಿದಾಗ ಅವೆರಡೇ ಪೀಸನ್ನು ಅವರಿಬ್ಬರಿಗೆ ಯಾಕೆ ಕೊಡ್ತೀಯಾ, ನಮ್ಗೆ ಯಾಕೆ ಹಾಕಲ್ಲ ಅಂತ ಪ್ರಶ್ನೆ ಇರ್ತದೆ. ಅದು ಎಷ್ಟು ಸರಳವಾದ ಪ್ರಶ್ನೆನೋ ಅಷ್ಟೇ ಬಲವಾಗಿತ್ತು. ನಮ್ಮಅಮ್ಮನದವರು, ಅಲ್ಲಮ್ಮ ಅವ್ರು ದುಡಿಯವರು, ಅಪ್ಪನಿಗೊಂದು ಅಣ್ಣನಿಗೊಂದು, ಏನು ಗಂಡ್ಮಕ್ಳು ಅಂತಂದರು. ಯಾಕೆ ಹೆಣ್ಮಕ್ಳು ಯಾವ್ದ್ರ ಕಡಿಮೆ ಇದ್ದಾರೆ ಅಂತ ಪ್ರಶ್ನೆ ಎತ್ಕೊಂಡು ಜಗಳನೇ ಶುರು ಮಾಡ್ತಿದ್ದೆ. ಅಮ್ಮನವರು, ಇದು ಎಂಥ ಮಗು, ಎಂಥ ಹುಡುಗಿ ಅಂತ.
ಅಲ್ಲಿಂದನೇ ಶುರು ಆಯಿತು. ನಂತರ ಪರ್ದಾ ಪದ್ಧತಿಯ ವಿರುದ್ಧ ಬಹಳ ದೊಡ್ಡದಾಗಿಯೇ ಒಂದು ಹೋರಾಟ ಮಾಡಿದೆ. ಆಗ ನಜಮಾ ಭಾಂಗಿಯ ಒಂದು ಕೇಸ್ ಆಯಿತು. ಮುಸ್ಲಿಂ ಮಹಿಳೆಯರು ಸಿನಿಮಾ ನೋಡಬಾರ್ದು ಅಂದಾಗ ನಾನು ದೊಡ್ಡ ಹೋರಾಟ ಮಾಡಿದ್ದೆ. ಅವಾಗ ಬಾಲ್ಯದ ಗೆಳತಿಯರಿದ್ರು, ಬಾಲ್ಯದ ಗೆಳತಿಯರು ಎಷ್ಟು ಧಾರ್ಮಿಕವಾಗಿದ್ರು ಸ್ನೇಹದಲ್ಲಿ ಅಷ್ಟೇ ಸಾಮರಸ್ಯವನ್ನು ಇಟ್ಕೊಂಡಿದ್ರು. ಮಹಾದೇವಿ ಅಂತ ನನ್ನ ಗೆಳತಿ, ಅವಳು ಮೂರನೇ ಕ್ಲಾಸ್, ನಾನು ಎರಡನೇ ಕ್ಲಾಸ್ ಇದ್ರು ಬಂದು ನನ್ನ ಜೊತೆಗೇನೆ ಕುತ್ಕೊಳ್ಳೋರು. ಕೊನೆಗೆ ಟೀಚರ್ಸ್ ಎಲ್ಲ ಬೇಜಾರಾಗಿ ಅವಳಿಗೆ ಮತ್ತೆ ಎರಡನೇ ಕ್ಲಾಸಿಗೆ ಹಾಕಿದ್ರು. ಹೀಗೆ ನಮ್ಮ ಗೆಳೆತನ ಹಾಗಿತ್ತು. ಆ ಬಾಲ್ಯದಲ್ಲಿನೇ ನನಗೊಂದು ರೀತಿ ಆ ಪುರಾಣ ಪ್ರವಚನ, ಅಲ್ಲಿ ಕೆಲವು ಪರ್ಸಿ ಮಠ, ಶಹಬಾದಿ ಮಠ ಅಂತ ಶೇಖ್ ರೋಜಾ ಶಹಬಾದ್ ಇದು ಶಹಬಜಾರ್ನಲ್ಲಿದ್ದರು ಗುಲ್ಬರ್ಗದ್ದು, ಹೋಗ್ತಿದ್ದೆ ಕೇಳೋಕ್ಕೆ. ಆ ಪ್ರವಚನಗಳು ಕೇಳಿದಾಗ ಅಕ್ಕ ಮಹಾದೇವಿಯ ಒಂದು ಇದು ಇದೆ ಅಲ್ಲ, ನನಗೆ ಬಹಳ ಪ್ರಭಾವಿಸಿತ್ತು. ನಾ ಆ ಪ್ರಭಾವಕ್ಕೊಳಗಾದೆ. ಮನೆಯಲ್ಲಿ ನೋಡಿದರೆ ಶಿಕ್ಷಣ ಬೇಡ ಅಂತ ಬಹಳ ಬಾಲ್ಯದಲ್ಲಿನೇ ನನಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ, ಏನು ಮಾಡೋದು ಅಂತ ಬಾಲ್ಯದಿಂದನೂ ಅದು ಒಂದು ಹೋರಾಟ ಪ್ರವೃತ್ತಿ ಬೆಳೆದು ಬಂತು ಬಾಲ್ಯದಲ್ಲಿ. ಹೆಣ್ಮಕ್ಳಿಗೆ ಯಾಕೆ ಹಿಂಗೆ, ಗಂಡ್ಮಕ್ಳಿಗೆ ಯಾಕೆ ಹಿಂಗೆ ಅಂತ. ನಾವು ಓದೋಕೆ ಕುಂತಾಗ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಳ್ತಿದ್ವಿ ಬರ್ಕಂತ ಓದ್ಕೊಂತ, ಆದರೆ ನಮಗೆ ಸವಲತ್ತುಗಳಿರಲಿ ಅವೆಲ್ಲ ಇಲ್ಲದ್ದು ನಮಗೆ ದೊಡ್ಡದಾಗಿ ಕಾಣಿಸ್ತದೆ. ಅಸಮಾನತೆ ಎನ್ನುವ ಎಷ್ಟೋ ಶತಮಾನ ವರ್ಷಗಳಿಂದ ಬರ್ತಾ ಇರುವಂತದ್ದನ್ನ ಎಲ್ಲೋ ಒಂದು ಕಡೆ ಖಂಡಿಸಬೇಕು, ಅದನ್ನ ನಾನು ವಿರೋಧಿಸಬೇಕು ಅನ್ನುವ ಮನಸ್ಥಿತಿ ನಿಮ್ಗೆ ಬಾಲ್ಯದಲ್ಲೇ ಬಂತು ಅನ್ನೋದು. ನಿಕೃಷ್ಟವಾಗಿ ಮಹಿಳೆಯರನ್ನ ಕಾಣೋದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕೆ ಅಂತ ಆ ಪ್ರಶ್ನೆ ದೊಡ್ಡದಾಗಿ ಕಾಡ್ತಿತ್ತು. ಅದಕ್ಕೆ ಉತ್ತರಗಳನ್ನು ಹುಡ್ಕೊಂತ ಹೋಗ್ತಿದ್ದೆ. ಪಾಪ ನಮ್ಮ ತಾಯಿ ತಂದೆಗಳು ಇನ್ನೋಸೆಂಟ್ ಅಲ್ವಾ, ಈ ಸಮಾಜದ ಒಂದು ಭಾಗ ಅವರು, ಸಮಾಜದ ಮೌಲ್ಯಗಳಿದವಲ್ಲ ಆ ಮೌಲ್ಯಗಳು ಅವರಿಗೆ ಇದಾಗ್ತಿತ್ತು. ತಾವು ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀರಾ, ನಾನು ನನ್ನ ಬರಹ ಅಂತ ಹೇಳಿ ತಮ್ಮ ಒಂದು ಪುಸ್ತಕದಲ್ಲಿ ಒಂದು ಬರಹವನ್ನು, ಒಂದು ಬರವಣಿಗೆಯನ್ನು ಬರೆದಿದ್ದೀರಾ, ಲೇಖನವನ್ನು ಬರೆದಿದ್ದೀರಾ. ಅಮ್ಮ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ರೂ ಕೂಡ ಧರ್ಮ ಮತ್ತು ಧಾರ್ಮಿಕತೆ ಬಗ್ಗೆ ಕಿಂಚಿತ್ತೂ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗದಂತೆ ನಡ್ಕೊಂಡು ಬರ್ತಾ ಇದ್ರು. ಅದನ್ನು ನಮ್ಮ ಮೇಲೆಯೂ ಕೂಡ ಅವರು ಅಳವಡಿಸ್ಕೊಳ್ಳುವಂತೆ ಬುದ್ಧಿ ಮಾತು ಹೇಳ್ತಾ ಇದ್ರು. ಅದೆಲ್ಲವೂ ಕೂಡ ನನಗೆ ಧಾರ್ಮಿಕತೆ ಅಷ್ಟೇ ಅಲ್ಲ, ಅವರು ಸೌಹಾರ್ದಕ್ಕೂ ಅಂದುಕೊಂಡಿ. ಈ ಹಿಂದೂಗಳು ನಮ್ಮ ಸಣ್ಣವರಿದ್ದಾಗಿಂದ ನಾನು ಕೇಳ್ತಾ ಇದ್ದೆ, ಹಿಂದೂಗಳ ಮನೆಯಲ್ಲಿ ಹಬ್ಬ ಆದರೆ ನಮ್ಮ ಮನೆಗೆ ಬರೋದು, ನಮ್ಮ ಮನೆಗೇನೋ ಹಬ್ಬ ಬಂದರೆ ಅವ್ರ ಮನೆಗೆ ಹೋಗೋದು, ಅವ್ರ ಮನೆಯವ್ರು ನಮ್ಮ ಮನೆಗೆ ಊಟ ಮಾಡೋರು, ನಾವು ಅವ್ರ ಮನೆಗೆ ಊಟ ಮಾಡ್ತಿದ್ವಿ. ಹಬ್ಬ ಬಂತು ಅಂದರೆ ನಮ್ಮ ಅಮ್ಮ ಅಂತಂದರೆ ಅಮ್ಮಿ ಅಂತಿದ್ವಿ ನಾವು. ಅಮ್ಮಿಗೆ ಇಡೀ ಶೇಖ್ ರೋಜಾದ ಜನಗಳೆಲ್ಲ ಅಮ್ಮ ಅಂತಲೇ ಕರೆಯೋರು. ಎಲ್ಲಿಗೆ ಹೋಗಿದ್ದವ ಅಂದರೆ ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ ಅಂತಂದರೆ ಅಮ್ಮ ಆ ಊಟ ಅಡುಗೆ ಮತ್ತು ಕಾಯಿಲೆ ಕಸಾಲೆಗಳು ಹೆರಿಗೆ ಬಣಂತನ ಗಡ್ಡ ಹೆಂಡತಿ ಜಗಳ ಇಂಥವಕ್ಕೆಲ್ಲ ಅಮ್ಮ ಹೋಗ್ತಾ ಇದ್ದ. ಆ ಸೌಹಾರ್ದದ ಒಂದು ಪಡಿ ಹೆಚ್ಚು ನೆರಳು ನಮ್ಮೆಲ್ಲ ಬಾಲ್ಯದಲ್ಲೇ ಪ್ರಭಾವ, ಬಾಲ್ಯದಲ್ಲೇ ತುಂಬಾ ಪ್ರಭಾವ. ತಮ್ಮ ಕಾವ್ಯದಲ್ಲಿ ಒಂದ್ ಕಡೆ ಬರ್ದಿದ್ದೀರಿ ಮೇಡಮ್, ತಾವು ಹಿಂದೂ ಮುಸ್ಲಿಂ ಎನ್ನುವಂಥದ್ದು ಭಾರತಾಂಬೆಯ ಎರಡು ಕಣ್ಣುಗಳು ಅಂತ ಬರ್ತಿದ್ದೀರಿ. ಆ ಸಮುದಾಯಗಳೆರಡೂ ಕೂಡ ಭಾರತದಲ್ಲಿ ಇವತ್ತು ಸಾಮರಸ್ಯದಿಂದ ಬದುಕಿದಾಗ ಮಾತ್ರ ನಾವು ಕನಸಿನ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾನು ಓದಿದ್ದೇನೆ. ಹಾಗಾಗಿ ಆ ಸಮುದಾಯಗಳನ್ನು ನೀವು ಒಂದು ಸಾಮರಸ್ಯವನ್ನು ಕಾಪಾಡಬೇಕು ಅನ್ನುವಂಥದ್ದು ಬಾಲ್ಯದಲ್ಲೇ ನಿಮಗೆ ಪ್ರಭಾವ ಬೀರಿದೆ ಅನ್ನುವಂಥದ್ದು ಬಹಳ ಸಂತೋಷ. ಹೆಂಗೆ ಬರುತ್ತೆ ಸರ್, ಒಬ್ಬರು ಕಷ್ಟ ಸುಖಕ್ಕೆ ಒಬ್ಬ ಆಗೋದ್ರಿಂದ ನೋಡಿ, ಪಕ್ಕದ ಮನೆಯವರು ಮುಸ್ಲಿಮೇ ಆಗಿರಲಿ ಒಬ್ಬ ಹಿಂದೂನೇ ಆಗಿರಲಿ ಒಬ್ಬರಿಗೊಬ್ರು ಅವರು ಸಹಕಾರದಿಂದ ಇದ್ದ ಮೇಲೆ ಈ ರಾಜಕಾರಣ ಅಲ್ಲಿ ಒಡೆಯುವ ಕೆಲಸ ಮಾಡುತ್ತೆ ಅಂತ ದೊಡ್ಡವಳಾದ್ಮೇಲೆ ಗೊತ್ತಾಯ್ತು ನನಗೆ. ಮೊದ್ಲಂತೂ ಹಂಗಿರ್ಲಿಲ್ಲ ವಾತಾವರಣ. ಬಾಲ್ಯದಲ್ಲಿ ನಿಮ್ಮ ಮತ್ತೆ ಮಹಾದೇವಿಯವರ ಬಾಲ್ಯ ಜೀವನ ಇದೆ, ನೀವು ಬರೆದಿರುವಂತದ್ದು ನಿಜಕ್ಕೂ ಎಲ್ಲರಿಗೂ ಹೆಮ್ಮೆ ತರಿಸುತ್ತೆ ಮೇಡಮ್. ನಿಮ್ಮ ಬರಹವನ್ನು ಓದದಂತ ಪ್ರತಿ ವಿದ್ಯಾರ್ಥಿಗೂ ಕೂಡ, ಪ್ರತಿ ಸಹೃದಯರಿಗೂ ಕೂಡ ಎಲ್ಲೋ ಒಂದು ಕಡೆ ಆ ಒಡೆದ ಹೃದಯಗಳನ್ನು ಮತ್ತೆ ಜೋಡಿಸುವಂತಹ ಕೆಲಸವನ್ನ ನಿಮ್ಮ ಬರಹ ಮಾಡುತ್ತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಸಮುದಾಯಗಳ ಮಧ್ಯೆ ಒಂದು ಕಂದಕ ನಿರ್ಮಿಸ್ತಾ ಇದೆಲ್ಲ, ಆ ಕಂದಕಗಳೇ ನಮಗ್ ಕಾಣಿಸ್ತಿಲ್ಲ. ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಆಡೋದು, ಒಟ್ಟಿಗೆ ಇದ್ ಮಾಡೋದು, ಬಾಲ್ಯದಲ್ಲಿ ನಾವು ಎಷ್ಟೊಂದು ಆಟಗಳನ್ನ ಆಡೋದು,
ಎಷ್ಟು ಯಾವ ದುಡ್ಡು ಬೇಕಾಗಿರಲಿ, ಯಾವ ಕ್ಲಬ್ಬಿಗೆ ಮೆಂಬರ್ ಆಗಬೇಕಾಗಿರಲಿಲ್ಲ, ನಾವು ನಾವೇ ಓದ್ಕೊಡೋದು, ನಾವು ನಾವೇ ಬರ್ಕೊಡೋದು. ಆಮೇಲೆ ನಮಗೆ ತುಂಬ ಕಷ್ಟದ ದಿನಗಳಿದ್ವು. ಒಬ್ಬರ ದುಡಿಮೆ ಮೇಲೆ 7 ಜನ ಬದುಕೋದಲ್ವ? ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಗೆಳವಿಗೆ ದುಡ್ಡಿನ ಖರ್ಚಿಲ್ಲದೇನೆ ಪುಸ್ತಕ ತಗೊಳ್ಳೋದು, ಓದೋದು. ಬಾಲ್ಯದಲ್ಲಿಯೇ ಬಡತನದಲ್ಲಿ ಅರಳಿದ ಹೂವಾಗಿ ತಾವು ತಮ್ಮ ಬಾಲ್ಯ ಜೀವನವನ್ನು ಕಳೆದಿದ್ದೀರಾ. ಬಾಲ್ಯಕ್ಕೆ ಅನೇಕ ಜನರ ಪ್ರೇರಣೆ ಕೂಡ ಆಗಿದೆ. ನಿಮ್ಮ ಬಾಲ್ಯ ಜೀವನ ಬಹಳ ಏನಂತ ಹೇಳ್ಬೋದು ಅಂದರೆ ಹಲವರಿಗೆ ಮಾರ್ಗದರ್ಶನ ಆಗುತ್ತೆ ಅಂತನಾದರೂ ನಾನು ಭಾವಿಸ್ತೀನಿ ಮೇಡಮ್.